ಈ ಸಾರಿ 414ನೇ ದಸರಾವನ್ನು ಆಚರಣೆ ಮಾಡಲು ಮೈಸೂರು ಸಜ್ಜಾಗ್ತಾ ಇದೆ. ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಮಹದೇವಪ್ಪ ಸರ್ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ಜನಪ್ರತಿನಿಧಿಗಳ ಭಾಗಿದಾರತ್ವದಲ್ಲಿ ತಯಾರಿಗಳು ನಡೀತಾ ಇದೆ. ಈ ಸಾರಿನೂ ಕೂಡ ಒಂದು ಕಡೆ ಬರ ಇದ್ರೂ ಕೂಡ ಸಾಂಪ್ರದಾಯಿಕವಾಗಿ ಏನು ದಸರಾವನ್ನು ಮಾಡಬೇಕು ಅದಕ್ಕೆ ಯಾವುದೇ ತೊಂದರೆ ಆಗದ ಹಾಗೆ ಕೊರತೆ ಆಗದ ಹಾಗೆ ದಸರಾವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು. ನಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರಕ್ಕೂ ಕೂಡ ತಿಳಿಸಿದ್ದು. ಅದೇ ನಿಟ್ಟಿನಲ್ಲಿ ದಸರಾಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈ ದಸರಾ ಅನ್ನೋದು ಕಳೆದ 414 ವರ್ಷಗಳಿಂದಲೂ ಕೂಡ ಸತತವಾಗಿ ನಡ್ಕೊಂಡು ಬರ್ತಿದೆ. ಈ ಟಿಪ್ಪು ಹೈದರಾಲಿ ಕಾಲದಲ್ಲಿ ಬಿಟ್ಟರೆ ಇದು ಯಾವುದೇ ಅಡಚಣೆಗಳಿಲ್ಲದೆ ಅಬಾಧಿತವಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ದಸರಾವನ್ನು ಆಚರಣೆಯನ್ನು ಅಲ್ಲಿ ಮಹಾರಾಜರಿದ್ದಾಗಿರ್ಬೋದು, ತದನಂತರ ಸ್ವಾತಂತ್ರ್ಯ ಬಂದಾದ ನಂತರ ಯಾವುದೇ ಪಕ್ಷ ಆಳ್ವಿಕೆ ಬಂದ್ರೂ ಕೂಡ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅಧಿಕಾರದಲ್ಲಿ ಯಾರೇ ಇರಲಿ, ಆದರೆ ದಸರಾ ಮಾತ್ರ ನಿರಂತರವಾಗಿ ನಡೀತಾ ಬಂದಿದೆ. ಈ ಸಾರಿನೂ ಕೂಡ 414ನೇ ದಸರಾ ಬಹಳ ಚೊಕ್ಕವಾಗಿ ನಡಿಬೇಕು, ಇದೆಲ್ಲ ನಮ್ಮೆಲ್ಲರ ಆಶಯವಾಗಿದೆ. ಆದರೆ ಹೀಗೆ 414 ವರ್ಷಗಳಿಂದ ನಿರಂತರವಾಗಿ ದಸರಾವನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿರುವಂಥ ಮೈಸೂರಿನ ಜನಕ್ಕೆ ದಸರಾ ಅಂದರೆ ಏನು ಅಂತ ಗೊತ್ತು, ದಸರಾನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಗೊತ್ತು, ನವರಾತ್ರಿ ಏನು ಅಂದ್ರೆ ಗೊತ್ತು, ಹಾಗೆ ಚಾಮುಂಡಿ ಬೆಟ್ಟ ಚಾಮುಂಡಿ ತಾಯಿಯ ಮಹಿಮೆ ಗೊತ್ತು, ಆಷಾಢ ಶುಕ್ರವಾರನ ಮಾಡ್ತೀವಿ, ಚಾಮುಂಡಿ ತಾಯಿಯ ವರ್ಧಂತಿಯನ್ನು ಮಾಡ್ತೀವಿ, ದಸರಾ ಮುಗಿದಾದ್ಮೇಲೆ ತಪೋತ್ಸವ ಮಾಡ್ತೀವಿ. ಇವೆಲ್ಲ ರೂಢಿಗತವಾಗಿ ಬಂದಿರುವಂಥದ್ದು. ಮೈಸೂರಿನಲ್ಲಿ ಇಲ್ಲಿ ಹುಟ್ಟಿ ಬೆಳೆದವರು ಇರ್ಬೋದು ಅಥವಾ ಹೊರಗಡೆಯವರು ಇರ್ಬೋದು, ಇವರಿಷ್ಟು ಇದೆಲ್ಲದೂ ಕೂಡ ಪರಿಚಿತವಾದಂಥದ್ದು. ಯಾಕೆಂದರೆ ಇದು ನಿತ್ಯ ನಿರಂತರವಾಗಿ ಪೂಜೆ ಪುನಸ್ಕಾರಗಳು, ವರ್ಷಂಪ್ರತಿ ದಸರಾ ನವರಾತ್ರಿ ಉತ್ಸವ ನಡೀತಾನೆ ಇದೆ. ಆದರೆ 2015-16 ಸುಮಾರಿನಲ್ಲಿ ಈ ಮಹಿಷ ದಸರಾ ಅಂತ ಹೇಳ್ಬಿಟ್ಟು ಯಾವುದನ್ನೋ ಹೊಸದು ಹುಟ್ಟಾಕಿದ್ರು. ಒಂದು ಈ ಅಸಹ್ಯ ಅಬದ್ಧ ಅನಾಚಾರವನ್ನು 2015-16 ಸಂದರ್ಭದಲ್ಲಿ ಹುಟ್ಟು ಹಾಕಿ ಅವತ್ತೇನಾಯಿತು ಅಂದರೆ, ಏನೋ ಉದಾಸೀನ ಇಲ್ಲಿ ಆಡಳಿತ ವರ್ಗದಲ್ಲಿದ್ದರು. ಆವಾಗಲೂ ಸಿದ್ದರಾಮಯ್ಯ ಸಾಹೇಬ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆ ಟೈಮಲ್ಲಿ ಬೆಟ್ಟಕ್ಕೆ ಹೋದರೂ ಒಂದಷ್ಟು ಜನ ಮಹಿಷನ ಸ್ಟ್ಯಾಚ್ಯೂಗೆ ಅವನ ಮೂಲ ನಿವಾಸಿಗಳ ದೇವರಂತೆ, ಅದು ಯಾವಾಗ ದೇವರಾಯಿತು ಅಂತ ನಮಗೆ ಗೊತ್ತಿಲ್ಲ. ಆದರೆ ಅವತ್ತು ಒಂದು ದೇವಿಯನ್ನು ದೆವ್ವ ಮಾಡುವಂತಹ, ದೆವ್ವವನ್ನು ದೇವರು ಮಾಡುವಂತಹ ಒಂದು ಪ್ರಯತ್ನ ಆಯಿತು. ಪುಷ್ಪಾರ್ಚನೆಯನ್ನು ಮಾಡಿದರು, ತಾಯಿ ಚಾಮುಂಡಿ ಬಗ್ಗೆ ಅಪತ್ವಾದ ಮಾತುಗಳನ್ನಾಡಿದ್ರು, ಬಂದರು. ಮರು ವರ್ಷ ಟೌನ್ ಹಾಲಿಂದ ಪ್ರೊಸೆಷನ್ನು, ಬೆಳ್ಳಿ ರಥದಲ್ಲಿ ಪ್ರೊಸೆಷನ್ ಅಂತೇಳಿ ಹೇಳ್ಬಿಟ್ಟು ಮಹಿಷನ ಫೋಟೋ ಹಾಕೊಂಡು ಹೊರಟರು. ಆವಾಗಲೂ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ತಡೀಲಿಲ್ಲ. 2018 ಮುಂದುವರಿತು. 2019 ನಮ್ಮ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ, ಸೋಮಣ್ಣ ಸಾಹೇಬರು ಮೈಸೂರಿನ ಉಸ್ತುವಾರಿ ಸಚಿವರಾಗಿ ಬಂದಾದಮೇಲೆ ದಸರಾ ಅನ್ನೋದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ತಾಯಿ ಚಾಮುಂಡಿಗೆ ನಿತ್ಯ ಪೂಜೆ ನಡೆಯುತ್ತೆ. ಕೋಟ್ಯಂತರ ಜನ ಭಕ್ತರು ವರ್ಷಂಪ್ರತಿ ಬಂದು ಹೋಗ್ತಾ ಇದ್ದಾರೆ. ಹೀಗೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ, ಅಲ್ಲಿ ಪೆಂಡಾಲ್ ಹಾಕಿಬಿಟ್ಟು ತಾಯಿ ಚಾಮುಂಡಿಗೆ ಅವಮಾನಕಾರಿಯಾದಂಥ ಮಾತುಗಳನ್ನು ಆಡುವಂತಹ ಈ ಮಹಿಷಾ ದಸರಾ ಅನ್ನೊಂದು ಅಸಹ್ಯ ಅಪದ್ಧ ನಡೀತಾ ಇದೆ. ಇದನ್ನು ನಾವು ಮಟ್ಟ ಹಾಕಬೇಕು. ಇದು ಕೋಟ್ಯಂತರ ಜನ ಆಸ್ತಿಕರ, ಅಂದರೆ ನಂಬಿಕಸ್ಥರ, ತಾಯಿ ಚಾಮುಂಡಿ ಮೇಲೆ ಯಾರಿಗೆ ನಂಬಿಕೆ ಇದೆ ಅವರ ಭಾವನೆಗಳಿಗೆ ಇದು ಅಪಚಾರ ಆಗ್ತಾ ಇದೆ. ಈ ಒಂದು ಅನೈತಿಕ ಕೆಲಸವನ್ನು ನಿಲ್ಲಿಸಬೇಕು, ಭಕ್ತರ ಭಾವನೆಗಳಿಗೆ ನೋವುಂಟಾಗುವಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಹತ್ರನೂ ಕೂಡ ನಾವು ಕೇಳಿಕೊಂಡು, ಹಾಗೆ ಅಲ್ಲಿ ಸೋಮಣ್ಣ ಸಾಹೇಬರು ಅವಾಗ ಉಸ್ತುವಾರಿ ಸಚಿವರಾಗಿದ್ದರು, ಭಾಳ ಫರ್ಮ್ ಆಗಿ ಡಿಸಿಷನ್ ತೊಗೊಂಡ್ರು, ಈ ಒಂದು ಅಸಹ್ಯವನ್ನು ನಿಲ್ಲಿಸಲೇಬೇಕು ಅಂತೇಳಿ. ಅವತ್ತು ಪೊಲೀಸ್ ಇಲಾಖೆಗೂ ಕೂಡ ನಾವು ಡೈರೆಕ್ಷನ್ ಕೊಟ್ಟು, ಆ ಸಂದರ್ಭದಲ್ಲಿ ನಮ್ಗೆ ಕಣ್ತಪ್ಪಿಂದಾಗಿ ಪೆಂಡಾಲ್ ಹಾಕಿದ್ದನ್ನು ಕೂಡ ನೀವು ನೋಡಿದ್ರಿ, ನಾನೇ ಸ್ವತಃ ಹೋಗಿ ಪೆಂಡಾಲ್ನ ಕಿತ್ತಾಕಿದ್ದನ್ನು ನೋಡಿದ್ರಿ. ಆ ವರ್ಷ 144 ಸೆಕ್ಷನ್ ಹಾಕಿ ಮಹಿಷಾ ದಸರಾ ಅನ್ನುವ ಅಸಹ್ಯವನ್ನು ನಾವು ಹೊಸಕ್ಕೆ ಹಾಕಿದ್ವಿ. 2020 ಇರ್ಬೋದು, 21 ಇರ್ಬೋದು, 22 ಇರ್ಬೋದು, ಇದುವರೆಗೂ ಕಳೆದ 4 ವರ್ಷಗಳಿಂದ ಮಹಿಷಾ ದಸರಾ ಅನ್ನುವಂಥ ಅನಾಚಾರವನ್ನು ಬಿ ಜೆ ಪಿ ಸರ್ಕಾರದಲ್ಲಿ, ಅದು ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ನೇತೃತ್ವದಲ್ಲಿ ನಾವು ಅದನ್ನು ತಡೆದಿದ್ವಿ. ಸೋಮಣ್ಣ ಸಾಹೇಬರು ಅದಕ್ಕೆ ಒಂದು ಏನೋ ಒಂದು ನಾಂದಿನ ಹಾಡಿದ್ರು ಈ ಒಂದು ಅಸಹ್ಯವನ್ನು ನಿಲ್ಲಿಸುವಂಥ ವಿಚಾರದಲ್ಲಿ ಈಗ ಕಳೆದ 4 ವರ್ಷಗಳಿಂದ ಮೈಸೂರಿನಲ್ಲಿ ದಸರಾವನ್ನು ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಾ ಇದ್ದೀವಿ.